ನಮ್ಮ ಶಾಲಾ ಕಾಲೇಜಿನ ದಿನಗಳಲ್ಲಿ ನಮಗೆ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಿರ್ತಿತ್ತು. ಅಂದರೆ ಓದು ಅಂದರೆ ನಿರಂತರವಾಗಿ ಓದೋದನ್ನು, ಜ್ಞಾನವನ್ನು ಸಂಗ್ರಹ ಮಾಡೋದು, ಆ ಸಂಗ್ರಹದ ಜೊತೆಗೆ ನಾವು ಜಾಣರಾಗೋದು, ಹೆಚ್ಚು ಅಂಕಗಳನ್ನು ಗಳಿಸೋದು ಆಗಿನ ಕಾಲದ ಒಂದು ಪರಿಪಾಠ. ಅಕಸ್ಮಾತ್ತಾಗಿ ಯಾರಾದರೂ ಒಂದು ಗ್ರೌಂಡ್ನಲ್ಲಿ ಉದ್ದ ಜಿಗಿತಕ್ಕೋ ಅಥವಾ ಓಡೋದಕ್ಕೆ ನಿಂತಿದ್ದಂದರೆ ನಮ್ಮ ತಪ್ಪು ಕಲ್ಪನೆ ಹೇಗಿರ್ತಿತ್ತು ಅಂದರೆ, ಈ ಹುಡುಗ ಅಷ್ಟು ಜಾಣ ಇಲ್ಲ, ಅಂಥವರೆಲ್ಲರೂ ಒಂದು ರೀತಿಯಿಂದ ಈ ಥರದ ಓಡುವುದು, ಉದ್ದ ಜಿಗಿತ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ನಮಗಿರ್ತಿತ್ತು. ಅದ್ರ ಜೊತೆಗೆ ಕೆಲವೊಬ್ಬರು ಕೊಳಲು ಬಾರಿಸ್ತಿದ್ರು, ಕೆಲವೊಬ್ಬರು ಸಿತಾರ್ ಬಾರಿಸ್ತಿದ್ರು, ಕೆಲವೊಬ್ಬರು ವಯೋಲಿನ್ ಬಾರಿಸ್ತಿದ್ರು, ಕೆಲವೊಬ್ಬರು ಹಾಡ್ತಿದ್ರು. ಇವರು ಕೂಡ ನಮ್ಮ ಅರ್ಥದೊಳಗೆ ಏನಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿ ಅಲ್ಲದವರು ಇಂಥ ಕೆಲಸ ಮಾಡ್ತಾರೆ ಎಂಬ ಒಂದು ಹುಚ್ಚು ತಪ್ಪು ಕಲ್ಪನೆ ಆಗಿನ ಕಾಲದಲ್ಲಿ ನಮಗಿತ್ತು. ಇದು ಬಹಳ ತಪ್ಪು ಅಂತ ನಮಗೆ ಆಮೇಲೆ ಗೊತ್ತಾಯಿತು. ಆದರೆ ಈಗ ನಾವು ನೋಡ್ತಾ ಇದ್ದಾಗೆ ಅನೇಕ ಯುವಕರು, ಪ್ರತಿಭಾವಂತ ಯುವಕರು ಕೂಡ ಇಂಜಿನಿಯರಿಂಗ್ ಮಾಡಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಡಾಕ್ಟರೇಟ್ ಮಾಡಿರ್ತಾರೆ, ಬಹಳ ಉನ್ನತ ಹುದ್ದೆಗಳಲ್ಲಿರ್ತಾರೆ. ಅಂಥವರು ಕೂಡ ಈಗೇನು ಮಾಡ್ತಾರೆ ಅಂದರೆ, ತಮ್ಮ ವೃತ್ತಿಯೊಂದಿಗೆ ಪ್ರವೃತ್ತಿಯನ್ನು ಜಾಗೃತಪಡಿಸಿಕೊಂಡು, ಆ ಪ್ರವೃತ್ತಿ ಅಂದರೆ ಒಂದು ರೀತಿಯಿಂದ ಸಂಗೀತ ಕಲಿಯೋದು ಆಗ್ಬೋದು, ಅಥವಾ ಕೊಳಲು ಬಾರಿಸೋದಾಗ್ಬೋದು, ಸಿತಾರ್ ಬಾರಿಸೋದಾಗ್ಬೋದು, ವಯೋಲಿನ್ ಬಾರಿಸೋದಾಗ್ಬೋದು, ಇಂಥ ಎಲ್ಲ ಪ್ರತಿಭೆಗಳನ್ನು ಗುರುತಿಸ್ತಾ ಹೋಗಿ ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅಂದರೆ, ತಾವು ಮಾಡುವ ವೃತ್ತಿಗಿಂತ ಹೆಚ್ಚು ಪ್ರವೃತ್ತಿನೇ ಹೆಚ್ಚು ಅವರಿಗೆ ಬೇಕಾಗುವಂಥ ಒಂದು ಅಂಶವಾಗಿಬಿಡ್ತದೆ. ಇದು ಬಹಳ ಸಂತಸದ ಸಂಗತಿ. ಈ ರೀತಿ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಎರಡೂ ಹೊಂದಾಡಿಸಿಕೊಂಡು ಅದರ ಬೆಳೆಯೋದೇನಿದೆಯಲ್ಲ, ವ್ಯಕ್ತಿತ್ವ ವಿಕಸನಕ್ಕೆ ಅದು ಬಹಳ ಸಹಾಯಕಾರಿಯಾಗುವಂಥ ಒಂದು ಮಹತ್ತರವಾದ ಅಂಶ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಏನಾಗುತ್ತೆ ಅಂದರೆ, ಕೆಲವೊಂದು ಸಾರಿ ನಾವು ನಮ್ಮ ಪ್ರವೃತ್ತಿಯನ್ನು ಜಾಗೃತಪಡಿಸಿಕೊಳ್ಳಿಕ್ಕೆ ನಾನು ಒಬ್ಬ ಹಾಡುಗಾರನಾಗಬೇಕು ಅಂತ ತಿಳ್ಕೊಳ್ಳಿ, ನಾನು ಒಂದು ಚೆನ್ನಾಗಿ ಹಾಡ್ತೇನೆ, ಒಂದು ನನ್ನ ಸುತ್ತಮುತ್ತಲಿನ ಗೆಳೆಯರ ಜೊತೆಗೆ ನಾನು ಎಲ್ಲರೂ ಒಂದು ಪಿಕ್ನಿಕ್ ಹೋದಾಗ ನಾನು ಏನೋ ಒಂದು ಹಾಡನ್ನು ಹಾಡ್ತೇನೆ. ಏ ಚೆನ್ನಾಗಿ ಹಾಡ್ತೀಯಪ್ಪ ನೀನು, ಒಳ್ಳೆಯದಾಗಿ ಹಾಡ್ತೀಯ, ಏ ಫಸ್ಟ್ ಕ್ಲಾಸಾಗಿ ಹಾಡ್ತೀಯ, ನೀ ಮುಖೇಶ್ನಾಗ ಹಾಡ್ತೀಯ, ಮೊಹಮ್ಮದ್ ರಫಿಯಾಗಿ ಹಾಡ್ತೀಯ, ಅಥವಾ ಪಿ ಬಿ ಶ್ರೀನಿವಾಸನ ಹಾಗೆ ಹಾಡ್ತೀಯ, ಬಾಲ ಸುಬ್ರಹ್ಮಣ್ಯ ಅವ್ರ ಥರ ಹಾಡ್ತೀಯ, ಏನೋ ಹೀಗೇನೋ ಅಂದಿರ್ತಾರೆ. ಅದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿರೋದಿಲ್ಲ, ಆ ಮಾತು ಬೇರೆ. ಆದರೆ ಅದು ದಿನಗಳಂತೆ ಅದು ನನ್ನ ಪ್ರವೃತ್ತಿ, ಅದು ಜಾಗೃತವಾಗಿ ನಾನು ಕೆಲವೊಂದು ಸಾರಿ ಭಾಳ ಸಂಗೀತವನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು ಅಂತ ಕೆಲವೊಂದು ಗುರುಗಳ ಹತ್ರ ಹೋಗಿ ಸಂಗೀತವನ್ನು ಅಭ್ಯಾಸ ಮಾಡೋದು ಪ್ರವೃತ್ತಿ ಉಂಟು. ಹೀಗಾಗಿ ಕೆಲವೊಂದು ಸಾರಿ ಸಂಗೀತ ಅದು ನನಗೆ ಒಲಿದು ಬರ್ತದೆ, ಎಲ್ಲ ಕಡೆ ನನಗೆ ಇಲ್ಲ ಭಾಳ ಚೆನ್ನಾಗಿ ಹಾಡ್ತಾನೆ, ಮತ್ತು ಇವನು ಡಾಕ್ಟರ್ ಬೇರೆ ಇದ್ದಾನೆ, ಅದರ ಡಾಕ್ಟರ್ ಜೊತೆಗೆ ಈ ಪ್ರವೃತ್ತಿನೂ ಕೂಡ ಎಷ್ಟು ಚೆನ್ನಾಗಿ ಸಂಗೀತ ಇದು ಹಾಡುಗಳನ್ನು ಹಾಡ್ತಾನೆ, ಎಂಥ ಚೆನ್ನಾಗಿ ಹಾಡ್ತಾನೆ ಅಂತ ಹೇಳುವಂಥ ಒಂದು ಪ್ರಸಿದ್ಧಿ ಬರ್ತದೆ. ಮುಂದೆ ಆ ಪ್ರಸಿದ್ಧಿ ಎಲ್ಲಿವರೆಗೆ ಹೋಗ್ತದಂದರೆ, ವೃತ್ತಿಯನ್ನು ಬಿಟ್ಟು ಪ್ರವೃತ್ತಿಯನ್ನೇ ಅದನ್ನು ಆರಿಸ್ಕೊಂಬುವಂಥ ಸಂದರ್ಭ ಬರ್ತದೆ. ನಾವು ಅನೇಕ ನಾಟಕಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನಟನೆ ಮಾಡುವಂಥವರ ಆ್ಯಕ್ಟಿಂಗ್ ನೋಡಿದ ಮೇಲೆ ಅನಿಸ್ತದೆ, ಅವ್ರ ಕ್ವಾಲಿಫಿಕೇಷನು, ಅವ್ರು ಮಾಡಿದ ಟ್ಯಾಲೆಂಟ್ ಅವ್ರು ನೋಡಿದರೆ ಅವ್ರು ಬಹಳಷ್ಟು ಜಾಣರಿರ್ತಾರೆ. ಒಂದು ಕಾಲಕ್ಕೆ ಬೇಕಾದಷ್ಟು ಉತ್ತಮವಾಗಿ ತಮ್ಮ ವೃತ್ತಿಯಲ್ಲೇ ಬೆಳೆಯಬಹುದಾದವರು, ಆದರೆ ಈ ನಟನೆಯ ಮೂಲಕ ಭಾಳ ಒಂದು ರೀತಿಯಿಂದ ದೇಶವಾಸಿಯಾಗ್ತಾರೆ, ದೇಶದ ತುಂಬ ಮತ್ತು ಜಗತ್ತಿನಾದ್ಯಂತ ಅವರ ಕೀರ್ತಿ ಹಬ್ಬಿ ಹರಡ್ತದೆ. ಇದು ಇಂಥವು ಆಗ್ತವೆ. ಆದರೆ ಕೆಲವೊಂದು ಸಾರಿ ನಾವು ಹಾಡಬೇಕಾದ್ರೆ ನಾನು ಒಂದು ಹವ್ಯಾಸವನ್ನು ಅದನ್ನು ಬೆಳೆಸ್ಕೊಳ್ಬೇಕಾದ್ರೆ ಕೆಲವೊಬ್ಬರ ಹತ್ರ ಹೋಗಿ ನಾನು ಈ ಒಂದು ಹಾಡು ಹಾಡೋದಾಗಲಿ ಅಥವಾ ಸಂಗೀತವನ್ನು ಅಭ್ಯಾಸ ಮಾಡೋದಾಗಲಿ ಅಥವಾ ಕೊಳಲು ಬಾರಿಸೋದಾಗಲಿ ಇಂಥ ವಯೋಲಿನ್ ಬಾರಿಸಿ ಯಾರೋ ಒಬ್ಬರು ಪ್ರತಿಭಾವಂತರು ಬಂದಿರ್ತಾರೆ, ಅದರಲ್ಲಿ ಭಾಳ ಪ್ರಸಿದ್ಧರಾಗಿ ಬಿಟ್ಟಿರ್ತಾರೆ, ಅಂಥ ಪ್ರಸಿದ್ಧಿ ಪಡೆದವರ ಜೊತೆಗೆ ಅವರ ಹತ್ತಿರ ಹೋಗಿ ನಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿ ಅವರಿಂದ ಒಂದು ಶಬಾಸ್ಗಿರಿ ಪಡೆಯುವಂಥ ಒಂದು ಪ್ರವೃತ್ತಿ ಸಹಜವಾಗಿ ಯುವಕರಲ್ಲಿ ಯಾರಿಗಾದರೂ ಇರುತ್ತದೆ. ಅಂದರೆ ಅವ್ರ ಕಡೆಯಿಂದ ಶಬಾಸ್ಗಿರಿ ಪಡೆದರೆ ನಾನು ಹೆಚ್ಚು ಅದರಲ್ಲಿ ಕ್ರಿಯಾಶೀಲನಾಗಿ ಸೃಜನಶೀಲವಾಗಿ ತೊಡಕೊಳ್ಬಹುದು ಅಂತ ಅವನಿಗೆ ಅನಿಸ್ತಿರ್ತದೆ. ಅಂಥದ್ರಲ್ಲಿ ಕೆಲವೊಂದು ಸಾರಿ ಡಿಸಪಾಯಿಂಟ್ಮೆಂಟು ಆಗುವಂಥದ್ದು ಸಂದರ್ಭಗಳು ಇರ್ತದೆ, ಅದಿರಲಿ. ಆದರೆ ಈಗ ಅವರು ಬೆನ್ನು ತಟ್ಟಿ, ಇಲ್ಲ ಚೆನ್ನಾಗಿ ಹಾಡ್ತಾ ಇದ್ದೀಯಾ, ನಿನ್ನ ವೃತ್ತಿಯನ್ನು ಈ ಪ್ರವೃತ್ತಿಯನ್ನು ಬಹಳ ಸರಿಯಾಗಿ
ಮುಂದುವರಿಸಿಕೊಂಡು ಹೋಗಪ್ಪ ಅಂತ ಯಾರು ಬೆನ್ನು ತಟ್ಟಿಬಿಟ್ರೆ ನಾವು ಭಾಳ ಸಂತೋಷದಿಂದ ನಾವು ಅದನ್ನು ಪ್ರವೃತ್ತಿಯನ್ನು ನಮ್ಮ ಅದನ್ನು ಇನ್ನೂ ಹೆಚ್ಚಾಗಿ ಅದಕ್ಕೆ ಅದು ಪುಟ ಕೊಡೋ ಹಾಗೆ ನಾವು ಅದರಲ್ಲಿ ತೊಡ್ಕೊಳ್ತೇವೆ. ಇಂಥ ಒಂದು ಸಂದರ್ಭ ಇರ್ತದೆ. ಒಂದು ಸಾರಿ ಏನಾಯಿತು ಗೊತ್ತಾ, ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಯುವಕ ವಯಲಿನ್ ಬಾರಿಸ್ತಾ ಇದ್ದ, ವಯಲಿನ್ ಬಾರಿಸ್ತಾ ಇದ್ದ. ಅವನು ಚೆನ್ನಾಗಿ ವಯಲಿನ್ ಬಾರಿಸ್ತಾ ಇದ್ದ. ನಾನು ಈಗಾಗಲೇ ಹೇಳಿದ ಹಾಗೆ ತನ್ನ ಗೆಳೆಯರ ಹತ್ರ ಬಾರಿಸಿ ತೋರಿಸಿದ, ಬೇರೆ ಬೇರೆ ಸುತ್ತಮುತ್ತಲಿನ ತನ್ನ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ವಯಲಿನ್ ಬಾರಿ ತೋರಿಸಿದ. ಎಲ್ಲರೂ ಭಾಳ ಚೆನ್ನಾಗಿ ಬಾರಿಸ್ತೀಯಪ್ಪ, ನೀನು ಚೆನ್ನಾಗಿ ವಯಲಿನ್ ಬಾರಿಸೋದಕ್ಕೆ ನೀನು ಸಿದ್ಧ ಹಸ್ತ ಆಗಿದ್ದೀಯ ಅಂತೇಳಿ ಬೆನ್ನು ತಟ್ಟಿದರು. ಸಹಜವಾಗಿ ಅವನು ಭಾಳ ಸಂತೋಷಪಟ್ಟಿದ್ದ. ಆದರೆ ಒಂದು ದಿವಸ ಏನಿಸ್ತಂದರೆ ಆ ಊರಿಗೆ, ತಾನು ಯಾವ ಊರಲ್ಲಿ ಇದ್ದಿಲ್ಲ, ಆ ಊರಿಗೆ ಜಗತ್ತಿನ ಒಬ್ಬ ಪ್ರತಿಭಾವಂತ ವಯಲಿನಿಸ್ಟ್ ಅಲ್ಲಿ ಬಂದ. ಅಲ್ಲಿ ಬಂದಾಗ ಇವನೇನು ಮಾಡಿತ್ತು ಅಂದರೆ ಸಹಜವಾಗಿ ಇವನಲ್ಲಿ ತುಡಿತಾ ಇತ್ತು ಈ ಯುವಕನ ಹತ್ರ. ಆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವಯಲಿನಿಸ್ಟ್ ಹತ್ರ ತಾನೂ ಒಂದು ರೀತಿಯಿಂದ ವಯಲಿನ್ ಬಾರಿ ತೋರಿಸಿ, ಇಲ್ಲ ನಿನ್ನ ಅವ್ರ ಕಡೆಯಿಂದ ಒಂದು ಶಬಾಸ್ಗಿರಿ ಪಡಿಬೇಕು ಅಂತ ಹೇಳಿಬಿಟ್ಟು ಅವನು ಅವರ ಹತ್ರ ಹೋಗಿ ಹೇಗೋ ಅವರ ಹತ್ರ ಕಾಡಿ ಬೇಡಿ ಒಂದು 10 ನಿಮಿಷ ಅವಕಾಶ ತಗೊಂಡ. ಅವರು ಯಾವುದೋ ಒಂದು ಮುಜುಗರ ಸ್ಥಿತಿಯೊಳಗೆ ಬಂದು ಇವನ ಎದುರುಗಡೆ ಕೂತರು. ಇವನಿಗೆ ವಯಲಿನ್ ಬಾರಿಸೋದಕ್ಕೆ ಹೇಳಿದರು. ಅವರಿಗೆ ಮಾತಾಡೋಷ್ಟು ವ್ಯವಧಾನವೂ ಇರಲಿಲ್ಲ, ಯಾಕಂದರೆ ಭಾಳ ಸಮಯದ ಭಾಳ ಒತ್ತಡ ಇತ್ತು ಅವರಿಗೆ ಪಾಪ. ಅವರು ಅದನ್ನು ಬಾರಿಸ್ತಾ ಇದ್ದಾಗಲೇ 1-2 ನಿಮಿಷ ಈ ಯುವಕ ಬಾರಿಸ್ತಾ ಇದ್ದ, ವಯಲಿನ್ ಬಾರಿಸ್ತಾ ಇದ್ದ. ಬಾರಿಸ್ತಾ ಇದ್ದಾಗಲೇ ಸ್ಟಾಪ್, ನಿಲ್ಲಿಸ್ಬಿಡಪ್ಪ, ನಿನಗೆ ಚೆನ್ನಾಗಿ ಬಾರಿಸ್ಲಿಕ್ಕೆ ಬರೋಲ್ಲ, ನೀನು ಚೆನ್ನಾಗಿ ಬರೆಸೋಕೆ ಆಗ ಸಾಧ್ಯ ಇಲ್ಲ, ನೀನು ಚೆನ್ನಾಗಿ ಉತ್ತಮವಾದಂಥ ವಯಲಿನ್ಸ್ ವಾದಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ, ಬಿಟ್ಬಿಡಪ್ಪ ಅಂದ್ಬಿಟ್ರು. ಈ ಯುವಕನಿಗೆ ಬಹಳಷ್ಟು ನಿರಾಶೆ ಆಗಿ ಹೋಯಿತು. ಈಗಾಗಲೇ ಎಲ್ಲ ಕಡೆ ನಾನು ಇದನ್ನು ವಯಲಿನ್ ಬಾರಿಸಿ ಅದನ್ನು ನುಡಿಸಿ ವಯಲಿನ್ ನುಡಿಸಿ ಭಾಳ ನಾನು ವಯಲಿನ್ ನುಡಿಸೋದನ್ನು ಕೇಳಿ ಜನ ಬಹಳ ಮೆಚ್ಚುಗೆಯನ್ನು ಸೂಚಿಸುತ್ತಾರೆ. ಆದರೆ ಈ ಜಗತ್ ಪ್ರಸಿದ್ಧವಾಗಿರತಕ್ಕಂಥ ವಯಲಿನಿಸ್ಟು ಯಾವಾಗ ನಿನ್ನ ಕಡೆಯಿಂದ ಇದೇನು ಮಾಡೋಕ್ಕೆ ಬರೋಲ್ಲ, ನಿನಗೆ ಇದರದ್ದು ಒಂದು ಗಂಧ ಗಾಳಿ ಇಲ್ಲ ಅಂದ್ಬಿಟ್ರಲ್ಲ, ಅದಕ್ಕೆ ಅವ್ನ ಮನಸ್ಸು ಭಾಳ ನೊಂದ್ಕೊಂಡು ಬಿಡ್ತೀವಿ. ಆವಾಗ ಜಗತ್ ಪ್ರಸಿದ್ಧ ವಯಲಿನಿಸ್ ವಾದಕ ಏನು ಒಂದು ಮಾತು ಹೇಳುತ್ತಾರೆ ಅಂದರೆ, ಬಿಟ್ಟುಬಿಡು ಇದೇ ಇದನ್ನು ಈ ಪ್ರವೃತ್ತಿಯನ್ನು ಬಿಟ್ಟುಬಿಡು, ನಿನ್ನ ಕಡೆಯಿಂದ ಆಗೋಲ್ಲ, ಯಾವುದಾದ್ರು ಒಂದು ಬಿಸ್ನೆಸ್ ಮಾಡಯ್ಯ, ಬಿಸ್ನೆಸ್ ಮಾಡಿದರೆ ನೀ ಅದರಲ್ಲಿ ಪ್ರಾಸ್ಪರ್ ಆಗ್ಬೋದು, ಇದೇನಾಗುತ್ತೆ ಬಿಟ್ಬಿಡು ಅಂದ್ಬಿಟ್ರು. ಇದನ್ನು ಕೇಳಿದವನಿಗೆ ಅವನಿಗೆ ಬಹಳಷ್ಟು ಒಂದು ನಿರಾಶೆಯ ಮಡಿವಿನೊಳಗೆ ಪಾಪ ಮುಳುಗಿ ಹೋದಂಥ ಯುವಕ ಹೊರಗಡೆ ಬಂದು ಅವತ್ತಿಂದ ವಯಲಿನ್ ಬಾರಿಸೋದು ಬಿಟ್ಬಿಡ್ತಾನೆ ಪಾಪ. ಅವನಿಗೆ ಯಾಕಂದ್ರೆ ನಿರಾಶೆ ಆಯಿತು, ಓ ಇಂಥ ಜಗತ್ ಪ್ರಸಿದ್ಧ ಒಬ್ಬ ವಯಲಿನಿಸ್ಟ್ ವಾದಕ ವಯಲಿನಿಸ್ಟ್ ನನಗೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರು. ನಾನು ದೇಶದ ಜಗತ್ತಿನ ಹಲವಾರು ಭಾಗಗಳಲ್ಲಿ ಹೋಗಿ ನನ್ನ ಕಲೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಸಾಧ್ಯವಾಗಲಿಲ್ಲ, ಇಲ್ಲ ಇಷ್ಟೇ ನಂದು ಅಂದ್ಬಿಟ್ಟು ಅವತ್ತಿಂದ ಬಿಟ್ಟ, ನಿರಾಶೆ ಬಿಟ್ಟ. ಆದರೆ ಆ್ಯಸ್ ಲಕ್ ವುಡ್ ಹ್ಯಾವ್ ಇಟ್, ಒಂದು ದಿವಸ ಏನು ಮಾಡಿದೆ, ಅವನು ಬಿಸ್ನೆಸ್ ಮಾಡೋದಿದ್ದರಲ್ಲ ಅವರು, ಆ ಬಿಸ್ನೆಸ್ ಅದು ಟ್ರೈ ಮಾಡಿ ನೋಡೋಣ ಅಂಥೇಳಿ ಬಿಸ್ನೆಸ್ ಪ್ರಾರಂಭ ಮಾಡಿ. ಆದರೆ ಅವರು ಹೇಳಿದ್ದು ವರವಾಗಿ ಪರಿಣಮಿಸಿತು ಏನೋ ಗೊತ್ತಿಲ್ಲ, ಆ ಬಿಸ್ನೆಸ್ನಲ್ಲಿ ಇವನು ಭಾಳ ಪ್ರಾಸ್ಪರಸ್ ಆಗಿಬಿಟ್ಟ ಹುಡುಗ. ದಿನೇ ದಿನೇ ಆ ಯುವಕ ಭಾಳ ಪ್ರವರ್ಧಮಾನಕ್ಕೆ ಬಂದು ಭಾಳ ದೊಡ್ಡ ಬಿಸ್ನೆಸ್ ಮನ್ ಆಗಿ ಅಲ್ಲಿ ಆ ಊರಿನಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾಳ ಒಂದು ರೀತಿ ಎತ್ತರಕ್ಕೆ ಏರಿದಂಥ ಒಂದು ವ್ಯಕ್ತಿಯಾಗಿ ಪರಿಣಮಿಸಿಬಿಟ್ಟ ಬಿಸ್ನೆಸ್ನಲ್ಲಿ. ಅನೇಕ ಒಂದು 16 ವರ್ಷಗಳ ನಂತರ, 10 ವರ್ಷದ ನಂತರ ಅದೇ ವಯಲಿನಿಸ್ಟ್ ಮತ್ತೆ ಅದೇ ಊರಿಗೆ ಮತ್ತೊಂದು ಸಾರಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಅಲ್ಲಿ ಬಂದರು. ಆವಾಗ ಬಂದಾಗ ಏನಾಯಿತು ಅಂದರೆ, ಈ ಯುವಕ ಇದ್ನಲ್ಲ ಈಗ ಬೆಳೆದು ದೊಡ್ಡವನಾಗಿದ್ದ, ಪಾಪ ಈಗಾಗಲೇ ಮದುವೆಯಾಗಿದೆ, ಮಕ್ಕಳಾಗಿವೆ, ಸಂತೋಷದ ಜೀವನ ಕಳೀತಾ ಇದ್ದಾನೆ, ಯಾವ ಥರದ ದುಡ್ಡಿನ ಕೊರತೆ ಇಲ್ಲ, ಕಾರಿದೆ, ಬಂಗ್ಲೆ ಇದೆ, ಎಲ್ಲ ಸುಖವಾಗಿದ್ದಾನೆ. ಆದರೂ ಕೂಡ ಒಂದು ಅನಿಸ್ತು ಅವನಿಗೆ, ಹೋಗಿ ಆ ಏನು ವಯಲಿನಿಸ್ಟ್ ಇದ್ದಾರೆ, ಅದಕ್ಕೆ ವಯಲಿನಿಸ್ಟ್ ನುಡಿಸೋರಿದ್ದಾರಲ್ಲ, ಅವ್ರ ಹತ್ರ ಹೋಗಿ ಒಂದು ಸಾರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಡೋಣ, ನೀವು ಹೇಳಿದ್ದು ಸರಿ ಮಾಡಿದ್ರಿ, ನೀವು ಹೇಳಿದಾಗ ನಾನು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿಬಿಟ್ಟೆ, ಅದರಿಂದ ಭಾಳ ಪ್ರಾಸ್ಪರಸ್ ಆಗಿಬಿಟ್ಟಿದ್ದೇನೆ, ಭಾಳ ಸ್ಥಿತಿವಂತರಾಗಿ ಭಾಳ ಸಮಾಜದಲ್ಲಿ ಮತ್ತು ಉತ್ತಮವಾದ ಸ್ಥಾನವನ್ನು ಗಳಿಸಿಕೊಂಡಿದ್ದೇನೆ ಅಂತ ಹೇಳಿ ಹೇಳೋಣ ಅಂಥೇಳಿ ಹೋಗಿ ಅವ್ರ ಹತ್ರ ಹೋಗಬೇಕಾದ್ರೆ ಎಲ್ಲ ಸ್ವೀಟ್ಗಳನ್ನು ತೊಗೊಂಡ, ಎಲ್ಲ ಒಂದು ಪ್ಯಾಕೇಜ್ ತೊಗೊಂಡ, ಎಲ್ಲ ಮಾಡಿ ಅವ್ರಿಗೆ ಒಂದು ಮರ್ಯಾದೆ ಮಾಡೋಣ ಅಂತ ಹೇಳಿಬಿಟ್ಟು ಶಾಲ್ ತೊಗೊಂಡು ಹಾಗೆ ಹೀಗೆ ಎಲ್ಲ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಒಂದು 5 ನಿಮಿಷದ ಸಮಯ ಪಡೆದುಕೊಂಡು ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ
ಮಾಡಿ ಅವ್ರಿಗೆ ಶಾಲ್ ಹೊತ್ತಿ ಅವರಿಗೆಲ್ಲ ಮೊಲೆ ಹಾಕಿ ಎಲ್ಲ ಮಾಡಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ರಿಗೆ ಸ್ವೀಟಿನ ಒಂದು ಪ್ಯಾಕೆಟ್ ಕೊಟ್ಟು ಎಲ್ಲ ಹೇಳಿದೆ. ಸರ್, ನಿಮಗೆ ನೆನಪಿರಲಿಕ್ಕಿಲ್ಲ, ನಾನು ಈ 10 ವರ್ಷಗಳ ಹಿಂದೆ ನೀವು ಇಲ್ಲಿ ಬಂದಾಗ ನಾನು ನಿಮ್ಮ ಎದುರುಗಡೆ ವಯಲಿನ್ ಬಾರಿಸಿದ್ದೆ. ಆ ವಯಲಿನ್ ಬಾರಿಸಿದ್ರಿಂದ ಏನಾಯಿತು ಅಂದರೆ, ನೀವು ಆವಾಗ ಹೇಳಿದ್ರಿ ನನಗೆ ನಿಂಗೆ ಚೆನ್ನಾಗಿ ಬಾರಿಸೋಕೆ ಬರಲ್ಲಯ್ಯ, ವಯಲಿನ್ನು ಬಿಟ್ಬಿಡಯ್ಯ, ಯಾವುದಾದ್ರೂ ಬಿಸ್ನೆಸ್ ಮಾಡು ಅಂತ ನೀವು ಹೇಳಿದ್ರಿ. ಆ ಕಾರಣಕ್ಕೆ ನಾನು ಏನು ಮಾಡಿಬಿಟ್ಟೆ ಅವತ್ತಿಂದ ನನಗೆ, ಹೌದು ಸರ್ ಅದು ನೀವು ತಾವು ಹೇಳಿದ್ದರಿಂದ ನಾನು ಚೆನ್ನಾಗಿ ಬಾರಿಸಿದ್ದೆ ಅಂತ ನಾನು ತಿಳ್ಕೊಂಡಿದ್ದೆ, ಆದರೆ ಅದು ನುಡಿಸೋದು ನನಗೆ ಸರಿ ಹೊಂದಲಿಲ್ಲ ಅಂತ ಕಾರಣ ಅನ್ನೋ ಕಾರಣಕ್ಕೆ ನೀವು ಅದು ನಿಮಗೆ ವಯಲಿನ್ ಬಾರಿಸೋದಕ್ಕೆ ಬರೋಲ್ಲ ಅಂದ್ಬಿಟ್ಟು ನೀನು ಹೀಗೆ ಹೇಳಿರ್ಬೋದು. ಮತ್ತು ಬಿಸ್ನೆಸ್ ಮಾಡುವಂತಂದ್ರಲ್ಲ, ಅದು ನನಗೆ ನಿಜವಾಗಲೂ ಆಶೀರ್ವಾದವಾಗಿಬಿಟ್ಟಿದೆ ಸರ್. ಅದರಿಂದ ನಾನು ಭಾಳ ಪ್ರಾಸ್ಪರಸ್ ಆಗಿ ಭಾಳ ಚೆನ್ನಾಗಿ ಆಗಿಬಿಟ್ಟಿದ್ದೇನೆ, ಅದು ನನಗೆ ಈಗ ಭಾಳಷ್ಟು ತೃಪ್ತಿ ತಂದಿದೆ ಅಂತ. ಆ ಯಾರು ವಯಲಿನಿಸ್ಟ್ ಅವರಿದ್ದರಲ್ಲ, ಅವರು ಒಂದು ಆ ಹುಡುಗನ ಆ ಯುವಕನನ್ನು ಒಂದು ಸಾರಿ ಒಂದು ದಿಟ್ಟಿಸಿ ನೋಡಿದರು. ಆಮೇಲೆ ಅವರಿಗೆ ನೆನಪಾಯಿತು, ಓ ಹೌದು ಹೌದು ಹೌದು, ಈಗ ನನಗೆ ನೆನಪಾಗ್ತಾ ಇದೆ, 10 ವರ್ಷಗಳ ಹಿಂದೆ ನೀನು ನನ್ನ ಹತ್ರ ಬಂದು, ನಾನು ಇಲ್ಲಿ ಬಂದಿದ್ದೆ ಒಂದು ಸಾರಿ, ಆವಾಗ ನೀನು ನನ್ನ ಹತ್ರ ಒಂದು ವಯಲಿನ್ ಬಾರಿಸಿದ್ದ ನುಡಿಸಿದ್ದ ನೆನಪಿದೆ. ಆವಾಗ ನಾನು ನಿನಗೆ ಹೇಳಿದ್ನಲ್ಲ, ಹೇಳಿರ್ಬೋದು ಕಾಣ್ತದೆ, ನಿನಗೆ ಚೆನ್ನಾಗಿ ಬರ್ಸೋಕ್ಕೆ ಬರೋಲ್ಲ ಅಂತ ಹೇಳಿದ್ನಲ್ಲ ಅಂತ. ಹೌದು ಸರ್, ತಾವು ಹಾಗೆ ಹೇಳಿದ್ದು, ಹಾಗೆ ಹೇಳಿದ್ರಿಂದ ನಾನು ಬಿಸ್ನೆಸ್ ಮನ್ ಆದೆ ಅಂತ ಆ ವ್ಯಕ್ತಿ ಹೇಳಿದೆ. ಆ ವ್ಯಕ್ತಿ ಹೇಳಿದ್ದಕ್ಕೆ ಅವ್ರು ನಕ್ಕ ಹೇಳಿದರು, ಇಲ್ಲ ನಾನು ನನ್ನ ಹತ್ರ ವಯಲಿನ್ ನುಡಿಸೋದಕ್ಕೆ ಯಾರ್ಯಾರು ಬಂದಿರ್ತಾರಲ್ಲ, ಯಾರ್ಯಾರು ಪ್ರತಿಭಾವಂತರಂತ ಅವ್ರು ಬಂದು ನನ್ನ ಎದುರುಗಡೆ ವಯಲಿನ್ ನುಡಿಸೋದಕ್ಕೆ ಕೂತಿರ್ತಾರಲ್ಲ, ಆ ಎಲ್ಲ ವಯಲಿನ್ ನುಡಿಸೋರ ಮುಂದೆ ನಾನು ಮೊಟ್ಟ ಮೊದಲು ಹೇಳೋದಿದೆ, ನಿನಗೆ ಬರೋದಿಲ್ಲಯ್ಯ, ಏನು ನಿನಗೇನು ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಲೇ ಎಲ್ಲರಿಗೂ ಹೇಳೋದು ನಾನು. ಅದೇ ಮಾತನ್ನು ನಿನಗೆ ಹೇಳಿದ್ದೆ, ಆದರೆ ನಿಜವಾದ ವಯಲಿನ್ನಲ್ಲಿ ನುಡಿಸೋದ್ರಲ್ಲಿ ನಿನಗೆ ನಿಜವಾದ ಆಸಕ್ತಿ ಇದ್ದರೆ ನಾನು ಹೇಳಿದ ಮಾತನ್ನು ಕಡೆಗಣಿಸಿ ನೀನು ವಯಲಿನ್ನನ್ನು ನುಡಿಸೋವಂಥ ಪ್ರವೃತ್ತಿಯನ್ನು ಜಾಗೃತವಾಗಿ ಇಟ್ಟುಕೊಂಡಿದ್ದರೆ ಇವತ್ತು ನನ್ನ ಹಾಗೆ ನೀನು ಪ್ರಸಿದ್ಧರಾಗಿರ್ತಕ್ಕಂಥ ವಯಲಿನ್ ನುಡಿಸುವಂಥ ವಾದಕನಾಗಿರ್ತಿದ್ದೆ, ಪ್ರತಿಭಾವಂತ ವ್ಯಕ್ತಿಯಾಗಿರ್ತಿದ್ದೆ, ನಿನ್ನ ಜಗತ್ತಿನ ಹಲವಾರು ಕಡೆ ನಿನಗೆ ಬೇಕಾದಷ್ಟು ಅವಕಾಶಗಳಿದ್ದವು, ಆದರೆ ನಿನಗೆ ನಾನು ಹೇಳಿದ ಮಾತ್ರಕ್ಕೆ ನೀನು ಅಷ್ಟು ಡಿಸಪಾಯಿಂಟ್ ಆಗುವಂಥ ಕಾರಣ ಏನಿತ್ತು? ಜಗತ್ತಿನಲ್ಲಿ ಜನ ಬೇಕಾದ ಬೇರೆ ಬೇರೆಯವರು ಬೇಕಾದ ಏನೇನನ್ನು ಮಾತಾಡ್ತಾರೆ, ಆದರೆ ನಿನ್ನ ಗುರಿಯ ಬಗ್ಗೆ ನಿನಗೆ ಸರಿಯಾದ ಸ್ಪಷ್ಟವಾದ ಕಲ್ಪನೆ ಇದ್ದರೆ ಅದನ್ನು ನೀನು ಅದನ್ನು ಬಾರಿಸ್ತಾನೆ ಹೋಗ್ತಿದ್ದೆ, ವಯಲಿನ್ ನುಡಿಸ್ತಾನೆ ಹೋಗ್ತಿದ್ದೆ, ಅದರಿಂದ ಪ್ರಸಿದ್ಧನಾಗಿ ಆಗಿರ್ತಿದ್ದೆ. ಅದು ನಾನು ಯಾವುದೇ ಯುವಕರಿಗೆ ಹೇಳುವಂಥ ಸಹಜ ಮಾತನ್ನು ನೀನು ಭಾಳ ಸೀರಿಯಸ್ ಆಗಿ ತೊಗೊಂಡ ಕಾಣುತ್ತದೆ. ಅದಕ್ಕೆ ಇಂಥ ಯುವಕರಿಂದ ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊಟ್ಟ ಮೊದಲು ಯುವಕರಾದವರಿಗೆ ಬರೇ ಪ್ರತಿಭೆಯ ಜೊತೆಗೆ ಇಂಥ ಒಂದು ಕೆಲವು ಗುಣಗಳನ್ನು ಬೆಳೆಸ್ಕೊಳ್ಬೇಕಾದಂಥದ್ದು ಅವಶ್ಯಕತೆ ಇರ್ತದೆ. ಕೆಲವೊಬ್ಬರು ಚೆನ್ನಾಗಿದೆ ಅಂತಾರೆ, ಕೆಲವೊಬ್ಬರು ಚೆನ್ನಾಗಿಲ್ಲ ಅಂತಾರೆ, ಕೆಲವೊಬ್ಬರು ಅದರಲ್ಲಿ ಏನಿದೆ ಬಿಡು ಅಂತಾರೆ, ಇದರಲ್ಲಿ ಏನಿದೆ ಬಿಡು ಅಂತಾರೆ, ಎಲ್ಲ ಏನು ಬೇಕಾದಂತಾರೆ. ಆದರೆ ನಿನ್ನ ಮುಂದೆ ಗುರಿ ಸ್ಪಷ್ಟವಾಗಿ ಇದ್ದುಬಿಟ್ರೆ ನೀನು ಅದನ್ನೇ ಹಗಲು ರಾತ್ರಿ ಬೆಳಗ್ಗೆ ಸಾಯಂಕಾಲ ದಿವಸದ 24 ಗಂಟೆ ಅದನ್ನೇ ಅದರ ಪ್ರವೃತ್ತಿಯನ್ನೇ ವೃತ್ತಿಯನ್ನಾಗಿ ಮಾಡ್ಕೋಬೇಕು ಅಂತೇಳಿ ನಿನ್ನ ಮನಸ್ಸಿನಲ್ಲಿ ಒಂದು ರೀತಿಯಿಂದ ಆ ಸಂಕಲ್ಪ ಇದ್ದದ್ದಾದರೆ ನೀನು ಜಗತ್ ಪ್ರಸಿದ್ಧ ವಯಲಿನಿಸ್ಟ್ ಆಗಿಬಿಡುವಂಥ ಸಾಧ್ಯತೆ ಇತ್ತು, ಆಗ್ತಿದ್ದೆ. ಅದರ ಸಲುವಾಗಿ ನೀನು ಇಂದಾದರೂ ಇದು ಕಲ್ಕೋ ಅಂತ ಹೇಳಿದ್ರು. ಆಗ ಆ ಯುವಕನಿಗೆ ಒಂದು ರೀತಿಯಿಂದ ನಿಜವಾಗಲೂ ಒಂದು ರೀತಿಯಿಂದ ಅನ್ನಿಸ್ತದೆ, ಹೌದಲ್ಲ, ಅವರು ನನಗೇನೋ ಒಂದು ಹೇಳಿದರು, ಆ ಕ್ಷಣಕ್ಕೆ ಒಂದು ಮಾತು ಹೇಳಿದರು, ನಿನಗೆ ವಯಲಿನ್ ಬಾರಿಸೋದಕ್ಕೆ ಬರಲ್ಲ ಯಾ, ವಯಲಿನ್ ನುಡಿಸೋದಕ್ಕೆ ಬರಲ್ಲ ಅಂತ ಹೇಳಿದರು. ಆದರೆ ನಾನು ಅಷ್ಟಕ್ಕೆ ನಿರಾಶೆಗೊಂಡ್ಬಿಟ್ಟು ನಾನು ವಯಲಿನನ್ನು ನುಡಿಸೋದನ್ನೇ ಬಿಟ್ಟುಬಿಟ್ನಲ್ಲ, ಇದು ನನ್ನ ಮಾಡಿದ ತಪ್ಪು, ಅದಕ್ಕೆ ಈ ರೀತಿಯ ತಪ್ಪುಗಳು ಇನ್ನು ಮುಂದೆ ಆಗಬಾರ್ದು. ನಾನು ಯುವಕರಿಗೆ ಹೇಳುವಂಥ ಮಾತು ಏನು ಅಂತಂದರೆ, ಅನೇಕ ಇಂಥ ನಿರಾಸೆಯ ಸಂದರ್ಭದಲ್ಲಿಯೂ ನಾವು ನಿರಾಶರಾಗಬಾರ್ದು. ಯಾವಾಗಲೂ ಒಂದು ರೀತಿಯಿಂದ ಆಶಾವಾದಿಗಳಾಗಿರ್ಬೋದು. ನಾನು ಯಾವುದೋ ಒಂದು ಕಾರ್ಯವನ್ನು ಸಾಧಿಸಬೇಕಂತೇಳಿ ಆ ಸಾಧಿಸೋದಕ್ಕೆ ಒಂದು ಪಣ ತೊಟ್ಟುಬಿಟ್ರೆ ಅದು ನಿಜವಾಗಲೂ ಅದು ಸಾಧ್ಯ ಆಗ್ತದೆ. ಯಾರೋ ಹೇಳಿದ ಒಂದು ಮಾತಿಗೆ ನಾವು ಮನಸ್ಸು ನೊಂದುಕೊಂಡು ನಮ್ಮ ಜೀವನವನ್ನು ಬೇರೆ ರೀತಿಯಿಂದ ಮಾಡ್ಕೊಳ್ಬಾರ್ದು. ಇಲ್ಲಿ ಅಕಸ್ಮಾತಾಗಿ ಈ ಯುವಕ ಪ್ರತಿ ಒಂದು ರೀತಿಯಿಂದ ಒಳ್ಳೆ ಬಿಸ್ನೆಸ್ ಮನ್ ಆಗಿದ್ದ ಆ ಮಾತು ಬೇರೆ, ಆದರೆ ಇದೇ ಮಾತುಗಳು ಬೇರೆಯವ್ರಿಗೂ ಆಗುತ್ತೆ ಅಂತ ಅಲ್ಲ. ಇಂಥ ಮಾತುಗಳಿಂದ ನಿರಾಸೆಗೊಳ್ಳಬಾರ್ದು. ನಮ್ಮ ಗುರಿಯನ್ನು ಸಾಧನೆ ಮಾಡೋದಕ್ಕೆ ನಾವು
ಸದಾ ಚಲನಶೀಲವಾಗಿರಬೇಕು, ಜಾಗೃತರಾಗಿರಬೇಕು. ಮತ್ತು ಅದ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ ಅನ್ನೋ ಕವಿವಾಣಿಗೆ ತಕ್ಕಂಗೆ ನಾವು ಯಾವುದನ್ನು ಅದನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾವು ಕೆಲಸ ಮಾಡ್ತಾ ಇರಬೇಕು. ನಮ್ಮ ಪ್ರವೃತ್ತಿಯನ್ನು ಬಹಳ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಮಾತು ಅದು ಪುರಸ್ಕರಿಸ್ತದೆ. ಅದರ ಸಲುವಾಗಿ ನಿರಾಶರಾಗಬಾರದು, ಯಾವಾಗಲೂ ಒಂದು ರೀತಿಯಿಂದ ಆಶಾವಾದಿಗಳಾಗಿರಬೇಕು ಎಂಬ ಮಾತುಗಳ ಮೂಲಕ ಈ ವಿಷಯವನ್ನು ಹೇಳುವಂಥ ಒಂದು ಸಂದರ್ಭ ನನಗೆ ಬದಿಗೆ ಬಂತು.